ನಮಸ್ತೆ ಗೆಳೆಯರೇ, ಹೆಣ್ಣ ನಿಂದಕರು ಬಂಧುಗಳಲ್ಲ, ಹೆಣ್ಣ ನಿಂದಕರು ಬಳಗವೂ ಅಲ್ಲ, ಹೆಣ್ಣ ನಿಂದಕರು ಸ್ನೇಹಿತರಲ್ಲ, ಹೆಣ್ಣ ನಿಂದಕರು ಬಾಂಧವರಲ್ಲ, ಹೆಣ್ಣ ನಿಂದಕರು ಮನುಜರೇ ಅಲ್ಲ, ಹೆಣ್ಣ ನಿಂದಕರು ಮೃಗಗಳಿಗಿಂತ ಕಡೆಗಳೆಯ. ಹೆಣ್ಣ ನಿಂದನೆಯ ವಿಚಾರ ಇಟ್ಕೊಂಡು ಬರ್ತೀರಾ? ಅದೊಂದು ಥರ್ಡ್ ಅಂಪೇರ್ ಇದ್ದಂಗೆ ಸ್ತ್ರೀ ರಕ್ಷಾ, ಅದರಲ್ಲಿ ಯಾರೂ ಇಲ್ಲ. ಅಹೋರಾತ್ರ ಕೂಡ ಅದರ ಮುಂದೆ ಶೂನ್ಯ. ಅದಕ್ಕೆ ಭೇದ ಭಾವ ಇಲ್ಲ. ಆ ಸ್ತ್ರೀ ರಕ್ಷಾ ದಳ ಇವಾಗ ಹೇಗಾಗಿದೆ ಅಂದ್ರೆ, ತನ್ನವರು ಪರರು ಎನ್ನುವುದನ್ನು ನೋಡುವುದಿಲ್ಲ. ಅಹೋರಾತ್ರ ಕೂಡ ತಪ್ಪು ಮಾಡಿದ್ರೆ ಹೆಣ್ಣ ನಿಂದಕ ಮುದ್ರೆ ಬಂದೇ ಬರುತ್ತೆ. ಅದರಿಂದ ಯಾರು ತಪ್ಪಿಸ್ಕೊಳಕ್ಕಾಗಲ್ಲ. ಸುಮ್ಮನೆ ಪ್ರತಿಯೊಂದಕ್ಕೂ ಮಾತಾಡ್ತಾರೆ. ಅಹೋರಾತ್ರ ಸತ್ಯಾಸತ್ಯಗಳ ವಿಷಯವನ್ನು ಮಾತಾಡದ ವಿನಃ ಯಾರ ಪರವಿರೋಧವೂ ಅಲ್ಲ. ಒಬ್ಬಂಟಿ ಒಬ್ಬಂಟಿ ಒಬ್ಬಂಟಿ, ಬಿಗಿನಿಂಗಿಂದ ಒಬ್ಬಂಟಿ, ಯಾವಾಗಲೂ ಒಬ್ಬಂಟಿ, ಸತ್ ಮೇಲೂ ಒಬ್ಬಂಟಿ, ಹೆಣ ಆದ್ಮೇಲೂ ಒಬ್ಬಂಟಿ, ಸುಟ್ರು ಒಬ್ಬಂಟಿ, ಹೂತ್ರು ಒಬ್ಬಂಟಿ. ಇವನು ಗುಂಪು ಕಟ್ಕೊಂಡು ಬದುಕೋದಿಲ್ಲ. ಬೇರೆಯವರು ಸರಿಗಳನ್ನು ತಗೋಬಹುದು, ತಪ್ಪುಗಳನ್ನು ಬೈಬೋದು. ಒಬ್ಬ ಒಬ್ಬನ ಭ್ರಷ್ಟತೆಯ ಬಗ್ಗೆ ಇನ್ನೊಬ್ಬ ಪ್ರಶ್ನೆ ಮಾಡಿದ್ರೆ, ಅದರಲ್ಲಿ ಯಾರು ಸರಿ ಯಾರು ತಪ್ಪು ಅಂತ ಹೇಳಿದ ಮಾತ್ರಕ್ಕೆ ಪ್ರತಿಯೊಬ್ಬರು ಎದ್ದು ನಿಂತ್ಕೋತಾರೆ. ನಮ್ಮಲ್ಲಿ ಪಾಪವು ಮಾಡದ ಜನರು ಯಾರೋ ಹೇಳಿರೋ ಅಂತ ಒಂದು ಹಾಡಿದೆ ಹಳೇದು. ನಮ್ಮಲ್ಲಿ ಯಾರು ಹೀಗೆ ಮಾಡ್ತಾ ಹೋದ್ರೆ ದೇಶ ಉದ್ಧಾರ ಆಗೋದು ಹೇಗೆ? ಯಾರಾದರೂ ದನಿ ಎತ್ತಿದ್ರೆ ಸಾಕು, ನೀನ್ ಮಾಡಿರೋದೇನೋ ಅಂತ ಹೇಳಿ ಬಾಯಿ ಮುಚ್ಚಿಕೊಂಡು ಇರ್ತಾ ಇದ್ದೀರಾ. ಇದನ್ನ ಉಪಯೋಗಿಸಿಕೊಂಡು ಭ್ರಷ್ಟರು ಬೆಳೀತಾ ಇದ್ದಾರೆ. ಭ್ರಷ್ಟಾಚಾರ ತೊಳಿಬೇಕು ಅಂದ್ರೆ ಪ್ರತಿಯೊಬ್ಬರು ದನಿ ಎತ್ತಬೇಕು. ಎಲ್ಲ ದನಿ ಎತ್ತಿದವ್ರ ಕಾಲು ಎಳಿತೀರಾ ನೀವು? ಯಾವುದೇ ಹೋರಾಟಗಾರ ಆಗಲಿ, ಅವನ ಮೊದಲ ಒಂದು ಯಶಸ್ಸು ಎಲ್ಲಿ ಸಿಗುತ್ತೆ ಗೊತ್ತಾ? ಅವನು ಹೆಣ್ಣ ನಿಂದನೆ ಮಾಡದಾಗ ಅಂದ್ರೆ ಫೋನುಗಳಲ್ಲಿ ಹೆಣ್ಣ ನಿಂದನೆ ಮಾಡೋದು, ಇನ್ನೊಬ್ಬರ ಹತ್ರ ಮಾತಾಡ್ತಾ ಇದ್ರೆ ಯಾರು ಕೇಳಿಸ್ಕೊಳ್ಳಲ್ಲ ಅಂತ ಹೆಣ್ಣ ನಿಂದನೆ ಮಾಡೋದು, ಇದು ತುಂಬಾ ಅಸಹ್ಯವಾಗಿ ನಿಮ್ಮ ಹೋರಾಟವನ್ನ ತುಳಿಯುತ್ತೆ. ಅದು ಯಾರೇ ಆಗಿರಲಿ, ಪರ ಆಗಿರಲಿ, ವಿರೋಧ ಆಗಿರಲಿ, ಅಧರ್ಮ ಆಗಿರಲಿ, ಸ್ವಧರ್ಮ ಆಗಿರಲಿ, ಧಾರ್ಮಿಕ ಆಗಿರಲಿ, ಸ್ವಾಮೀಜಿ ಆಗಿರಲಿ, ಅಧಿಕಾರಿ ಆಗಿರಲಿ, ಕಳ್ಳ ಆಗಿರಲಿ, ಹೆಣ್ಣ ನಿಂದನೆ ಮಾಡಿದವರು ಹೆಣ್ಣ ನಿಂದಕಾನೆ. ಅರ್ಥ ಮಾಡ್ಕೊಳ್ಳಿ. ಯಾವುದೋ ಒಂದು ಭ್ರಷ್ಟತೆಯ ಹೋರಾಟದಲ್ಲಿ ಹೀಗಿರಬೇಕು ಹಾಗಿರಬೇಕು ಅಂತ ಹೇಳಿದ ತಕ್ಷಣ ಅವನು ಹೆಣ್ಣ ನಿಂದನೆ ಮಾಡಿದಾನೆ, ಅವನ ಪರ ನೀವು ಯಾಕೆ ನಿಂತಿದ್ದು ಅಂದ್ರೆ, ಹೆಣ್ಣ ನಿಂದನೆ ಮಾಡಿದ್ರೆ ಅವನು ಹೆಣ್ಣ ನಿಂದಕ ಅಷ್ಟೇ. ಹೆಣ್ಣ ನಿಂದನೆ ಒಂದೇ ಒಂದು ನಿಮಿಷ. ಹಲೋ, ಹೆಣ್ಣ ನಿಂದನೆ ಮಾಡಿದ್ರೆ ಹೆಣ್ಣ ನಿಂದಕ ಅಷ್ಟೇ. ಅವನು ಯಾರೇ ಆಗಿರ್ಲಿ, ಅವನು ಅದೇ ಒಂದು ಡಿಫ್ರೆಂಟ್ ಎಂಟಿಟಿ. ಅದನ್ನು ಹಿಡ್ಕೊಂಡು ಅವನು ಹೆಣ್ಣು ನಿಂದನೆ ಮಾಡಿದಾನೆ ಅಂದ್ರೆ ಸುಧಾರಿಸ್ಕೊಂಡಿರ್ಬೋದು. ಸುಧಾರಣೆ ಆಗ್ಲಿ ಅಂತಾನೆ ಅಹೋರಾತ್ರನ ಕನಸು. ಸ್ತ್ರೀ ರಕ್ಷಾ ಶುರುವಾಗಿದ್ದು, ವೃಕ್ಷ ರಕ್ಷಾ ಶುರುವಾಗಿದ್ದು, ಏನು ಎಲ್ಲರನ್ನು ಹಾಳು ಮಾಡಬೇಕು ಅಂತಲ್ಲ, ಸುಧಾರಣೆ ಆಗ್ಲಿ ಅಂತ. ಒಂದೇ ಒಂದು ನಿಮಿಷ. ಇಂಪಾರ್ಟೆಂಟ್ ಆದ್ರಿಂದ ಬಾಯಿಗೆ ಬಂದಂಗೆ ಮಾತಾಡೋದು ಎಲ್ಲ ಬಿಟ್ಬಿಡಿ. ಯಾರೇ ಹೆಣ್ಣ ನಿಂದನೆ ಮಾಡ್ರಿ, ಮನೆಯವರಾಗಿರ್ಲಿ, ದೊಡ್ಡವರಾಗಿರ್ಲಿ, ಅಣ್ಣ ಆಗಿರ್ಲಿ, ತಮ್ಮ ಆಗಿರ್ಲಿ, ಅವನು ಹೆಣ್ಣ ನಿಂದಕ ಅಷ್ಟೇ. ಆದರೆ ಸಾಮಾಜಿಕ ಜಾಲತಾಣದಲ್ಲಿ ಹೆಣ್ಣ ನಿಂದನೆ ಮಾಡೋದು ಅಪರಾಧ. ಅದು ಅಸಹ್ಯ ಅದು. ಅದಕ್ಕಿಂತ ದೊಡ್ಡ ಜಗತ್ತಿನಲ್ಲಿ ಹೆಣ್ಣಿನ ಮಾನ ಕಾಪಾಡಕಾಗದೇ ಇರೋರೆಲ್ಲ ಹೇಡಿಗಳೇ. ಹೆಣ್ಣಿನ ಅಡ್ಡ ಇಟ್ಕೊಂಡು ಬದುಕೋರೆಲ್ಲ ಹೇಡಿಗಳು. ಹೆಣ್ಣು ಕತ್ತಿಗೆ ಚಾಕು ಇಟ್ಬಿಟ್ಟು ಹೆಣ್ಮಗುನ ಎದುರುಗಡೆ ಅವರಿಂದ ರಕ್ಷಣೆ ಪಡೆಯೋದಿದೆಯಲ್ಲ, ಅದು ಹೇಡಿತನದ ಪರಮಾವಧಿ, ವೀರತ್ವ ಅಲ್ಲ. ಮತ್ತೆ ಎದುರು ಮನುಷ್ಯನ ಹೆಣ್ಣ ನಿಂದನೆ ಮಾಡಿ ಅವನು ಬಾಯಿ ಮುಚ್ಚಿಸೋದು ಹೇಡಿತನ. ಮತ್ತೆ ಎಲ್ಲ ಕರ್ನಾಟಕದ ಹೋರಾಟಗಾರರಲ್ಲಿ ಅತಿವಿನಯವಾಗಿ ಗೌರವಯುತವಾಗಿ ಅಹೋರಾತ್ರನ ಮನವಿ, ನೀವು ಹೋರಾಟದಲ್ಲಿ ಮುಂದುವರಿಬೇಕು ಅಂದ್ರೆ ಹೆಣ್ಣ ನಿಂದನೆ ಮಾಡಲೇಬೇಡಿ. ಬಾಯಿಗೆ ಬೀಗ ಇರಲಿ, ಶಬ್ದದ ಉಪಯೋಗದ ಮೇಲೆ ಗಮನ ಇರಲಿ. ನೀನು ಎಷ್ಟು ಭ್ರಷ್ಟಾಚಾರದ ವಿರುದ್ಧ ಹೋರಾಡಿದ್ರೂ ಒಂದು ಹೆಣ್ಣ ನಿಂದನೆ ಮಾಡಿದ ಮೇಲೆ ಹೋಯಿತು ಅನ್ನೋದನ್ನು ಗಮನ ಇಟ್ಕೊಂಡು ಇನ್ನು ಮುಂದೆ ಹೆಣ್ಣ ನಿಂದನೆಗಳನ್ನು ಮಾಡದೆ ಹೋರಾಟಕ್ಕಿಳಿರಿ. ಯೋಗ್ಯತೆ ಇರೋ ಹೇಡಿ ಅಲ್ಲದೆ ಇರೋರು ಹಿಂದಿನ ಮನುಷ್ಯ ಬದಲಾವಣೆ ಆದಮೇಲೆ ಬದಲಾವಣೆಯನ್ನು ಸ್ವೀಕರಿಸಿ ಮುಂದೆ ನಡೀರಿ. ಯಾವಾಗಲೂ ಲೂಪೋಲ್ಸ್ ಇಟ್ಕೊಂಡು ನಡಿಬೇಡಿ. ಏಯ್ ಅವನು ಯಾರೋ, ಅವನು ಚಕ್ರವರ್ತಿ, ಮಹೇಶ್ ಚಕ್ರವರ್ತಿ, ಅದಕ್ಕೆ ನಿನ್ನ ಬಿಹೇವಿಯರ್ನ ಅದೇನಂತಾರೆ ಬಣ್ಣ ಬದಲಾಯಿಸೋ ಬಿಹೇವಿಯರ್ ಆಡ್ತೀಯ ನೀನು. ದೇಶಭಕ್ತಿ ಅನ್ನೋದು ಏನು ಅಂತ ಕಲ್ತ್ಕೊಳ್ಳೋ ಮೊದಲು. ಎಲ್ಲರೂ ಬಾಯಿಗೆ ಬಂದಂಗೆ ಮಾತಾಡ್ತಾ ಇದ್ದೀರಾ. ಆ ಮನುಷ್ಯನಿಗೆ ಧೈರ್ಯವಾಗಿ ಹೇಳಿ ಹೆಣ್ಣ ನಿಂದನೆ ಮಾಡಬೇಡ ಅಂತ. ಅವ್ರು ಬದಲಾವಣೆ ಆಗಲಿ, ಚೇಂಜ್ ಆಗ್ತಾರೆ. ಪ್ರತಿಯೊಬ್ಬರು ಚೇಂಜ್ ಆಗೇ ಆಗ್ತಾರೆ. ಏನು ಒಂದು ವೀಕ್ನೆಸ್, ಕೋಟಿ ಕೋಟಿ ಗಟ್ಟಲೆ ಕರ್ನಾಟಕದ ಹಣ ಲೂಟಿ ಆಗ್ತಾ ಇದೆ. ಅದನ್ನು ದನಿ ಎತ್ತಿದ ಮಾತ್ರಕ್ಕೆ ಅವನನ್ನು ಬಾಯಿ ಮುಚ್ಚಕ್ಕೆ ಏನೇನೋ ಮಾಡ್ತೀರಾ. ನಿಮ್ಮ ಬಿಹೇವಿಯರೇ ಅವ್ರಿಗೆ ಬಾಯಲ್ಲಿ ಇಂಥ ಮಾತುಗಳನ್ನು ಆಡಿಸ್ದಂಗೆ ಮಾಡಬೇಕು. ಆ ವ್ಯಕ್ತಿ ಇಲ್ಲಿ ಶಕ್ತಿ ಬರಲಿ, ಎಲ್ಲರಲ್ಲೂ ಯಾರ್ಯಾರು ಹೋರಾಡ್ತಾ ಇದ್ದಾರೋ ಅವರೆಲ್ಲರಲ್ಲಿ ಶಕ್ತಿ ಬರಲಿ. ನಿಮ್ಮಂಥ ಜನಗಳ ಹೆಣ್ಣ ನಿಂದನೆಗಳನ್ನು ತಡ್ಕೊಂಡು ಪ್ರತಿ ಹೆಣ್ಣ ನಿಂದನೆ ಮಾಡದೆ ವೀರತ್ವದಿಂದ ನಿಮ್ಮನ್ನು ಷಂಡರೆಂದು ಜರೆದು ಯಾರು ಅಂತಾರೋ ಅವ್ರನ್ನ, ಯಾರು ಹೆಣ್ಣ ನಿಂದನೆ ಮಾಡ್ತಾರೋ ಅಂಥವ್ರನ್ನ ಏನು ಪದ ಬಳಸಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಅವ್ರಿಗೆ. ಅದಕ್ಕೆ ನಾವು ಸ್ತ್ರೀ ರಕ್ಷಾದಲ್ಲಿ ನಾವು ಹುಟ್ಟು ಹಾಕಿದ ಪದಗಳೇ ಷಂಡನ, ಅಮರ್ದ, ನಿರ್ಲಿಂಗಿ, ನಪುಂಸಕ ಇಂಥವನ್ನ ಹೇಳಿ ಹೆಣ್ಣ ನಿಂದಕರ ಬಾಯಿ ಮುಚ್ಚಿಸೋದಕ್ಕೆ ನಾವು ಬಳಸಿದ ಶಬ್ದಗಳು. ಏಪ್ರಿಲ್ ಫೂಲ್ ಥರ ಫೂಲ್ ಅಂತ ಹೇಳೋದು, ಅಂಥವ್ರನ್ನ ಅಸಹ್ಯ ಅಂತ ಹೇಳೋದು. ಅಂಥವ್ರನ್ನ ಸಮಾಜ ದೂರ ಇಟ್ಟಾಗ ಅವ್ರು ಸರಿ ಹೋಗ್ತಾರೆ. ಆನೆಗಳಿಗಿರೋ ಬುದ್ಧಿ ಮನುಷ್ಯನಿಗಿಲ್ಲ ನೋಡಿ. ಆನೆಗಳು ಈ ಸಲಗ ಅಂದ್ರೆ ಏನು ಗೊತ್ತಾ? ಸಲಗ ಅಂದ್ರೆ ವೀರ ಅಂತಲ್ಲ ಅರ್ಥ, ಸಲಗ ಅಂದ್ರೆ ಗುಂಪು ದ್ರೋಹಿ ಅಂತ ಅರ್ಥ. ಸಲಗ ಅಂತ ಏನು ಹಂಗೆ ಇದೆ ಬಿಡಿ, ಅವರು ಹೆಣ್ಣಿನಿಂದನೇ ಚಿತ್ರ ಮಾಡಿ. ಸಲಗ ಅಂದ್ರೆ ಅದು ವೀರತ್ವದ ಲಕ್ಷಣ ಅಲ್ಲ. ಸರಿಯಾಗಿ ಆನೆಗಳ ಬಗ್ಗೆ ಓದ್ಕೊಂಡಿರೋರು ಗೊತ್ತಾಗುತ್ತೆ. ಒಂಟಿ ಸಲಗ ಅಂದ್ರೆ ಏನು ಗೊತ್ತಾರ್ಥ? ಗುಂಪಿನಲ್ಲಿ ಮೋಸ ಮಾಡಿ ಗುಂಪಿನವರಿಗೆ ತಲೆ ಕೆಡಿಸಿ ಗುಂಪಿನಲ್ಲಿ ತಪ್ಪುಗಳು ಮಾಡಿ ಗುಂಪು ಅವ್ರನ್ನ ಹೊರಗಾಕಿದಾಗ ಅವನು ಒಂಟಿ ಸಲಗ ಆಗಿ ಓಡಾಡ್ಕೊಂಡಿರ್ತಾನೆ. ಅವನು ಸರಿಯೋದಾಗ ಮತ್ತೆ ಗುಂಪಿಗೆ ಸೇರಿಸ್ಕೋತಾರೆ. ಅದು ಒಂಟಿ ಸಲಗ. ಹಂಗೆ ನಾವು ದೂರ ಇಡಬೇಕು ಈ ಹೆಣ್ಣ ನಿಂದಕರನ್ನ. ಮನೆಯಲ್ಲಿರೋರು ಮಾಡಿದ್ರು ಮನೆಯಲ್ಲಿರೋರನ್ನ ಹೊರಗಾಕಬೇಕು, ಆ ಗುಂಪಲ್ಲಿರೋರನ್ನ ವಾಟ್ಸ್ಆ್ಯಪ್ ಗ್ರೂಪ್ಗಳಿಂದ ಹೊರಗಾಕಬೇಕು. ಒಂದು ಹೆಣ್ಣ ನಿಂದನೆ ಮಾಡಿದ್ರೆ ಅವನ್ನ 3 ದಿನ ಹೊರಗಾಕಬೇಕು, ಅವ್ನು ಸುಧಾರಣೆ ಮಾಡಿದ್ರೆ ಒಳಗೆ ತಗೋಬೇಕು, ಇಲ್ಲಾಂದ್ರೆ ಅವನ್ನ ಬಿಟ್ಟು ಬಿಡಬೇಕು. ಅಹಂಕಾರಕ್ಕೆ ಹೆಣ್ಣ ನಿಂದನೆಗೆ ಉದಾಸೀನವೇ ಕಟ್ಟು ಅಂತ ಇಷ್ಟು ತಿಳ್ಕೊಂಡ್ರೆ ಸಾಕು. ಏನು ಬದಲಾವಣೆ ಆಗ್ತಾರೆ ನೋಡಿ. ಇವಾಗ ಹೋರಾಟಗಾರರು ಹೆಣ್ಣ ನಿಂದನೆ ಮಾಡಿದ್ರೆ ಅವ್ರ ಹೋರಾಟಕ್ಕೆ ಸಹಾಯ ಮಾಡಬೇಡಿ ಅಷ್ಟೇ. ಅವ್ರ ಹೋರಾಟನ ಕೇರೆ ಮಾಡಬೇಡಿ, ದೂರ ಇಟ್ಬಿಡಿ. ಹೆಣ್ಣ ನಿಂದನೆ ನಿಲ್ಲಿಸಿದ್ರೆ ಗಮನಿಸಿ, ಮುಂದಿನ ಭಾಷಣಗಳಲ್ಲಿ ಹೆಣ್ಣ ನಿಂದನೆ ಮಾಡಿದ್ರೆ ಅವನಿಗೆ ಬೆಲೆ ಇಲ್ಲ ಅಂತ ತಿಳ್ಕೊಳ್ಳಿ. ಹೆಣ್ಣ ನಿಂದನೆ ಇಲ್ಲದೆ ಮಾತಾಡಿದಾರೆ ಅಂದ್ರೆ ಸರಿ ಹೋಗ್ತಾನೆ ಅಂತ ಪಾಠ ಕಲಿಸುತ್ತೆ ಲೈಫು. ಇವನ್ನೆಲ್ಲ ತಿಳ್ಕೋಬೇಕು. ಅಹೋರಾತ್ರ ಒಂದು ಒಳ್ಳೇದ್ರ ಬಗ್ಗೆ ಮಾತಾಡಿದ್ರೆ ಅವ್ರ ಪರ, ಅಹೋರಾತ್ರ ಒಂದು ಕೆಟ್ಟದ ಪರವಾಗಿ ಮಾತಾಡಿದ್ರೆ ಇವನಿಗೆ ವಿರೋಧ. ಇದು ಬಿಡ್ರ ಫಸ್ಟ್. ಅಹೋರಾತ್ರ ಜನರ ಪರನೂ ಅಲ್ಲ, ಜನರ ವಿರೋಧನೂ ಅಲ್ಲ. ಅಹೋರಾತ್ರ ಒಳ್ಳೆಯ ವಿಷಯದ ಪರ, ಕೆಟ್ಟ ವಿಷಯದ ವಿರೋಧ ಅಷ್ಟೆ. ಇವತ್ತು ಕೆಟ್ಟದ ಮಾಡಿರೋನು ಯಾರೋ ಭ್ರಷ್ಟ ಅಧಿಕಾರಿ ಇವತ್ತು ಕೆಟ್ಟದ್ದು ಮಾಡಿ ಸಿಕ್ಕಾಕೊಂಡು ಜೈಲ್ಗೆ ಹೋಗಿ ಒಂದು 4 ವರ್ಷ ಇದ್ದು ಹೊರಗೆ ಬರ್ತಾನೆ ಅಂತ ಇಟ್ಕೋ. ಅವನು ಹೊರಗೆ ಬಂದು ಒಳ್ಳೆಯವನಾಗ್ಬೋದು. ಒಳ್ಳೆಯವನಾದಾಗ ಅವಾಗ ಅಹೋರಾತ್ರ ಅವನ್ನ ಹೊಗಳಬಹುದು. ಇದೇ ಮನುಷ್ಯನ ಅಹೋರಾತ್ರ ಹೊಗಳಿದ್ದ ಚಂದ್ರಶೇಖರ್ ಆಜಾದ್ ತರ ಅಂತ. ಯಾಕಂದ್ರೆ ಯಾವಾಗ ಚಂದ್ರಶೇಖರ್ ಆಜಾದ್ನ ಹೊಗಳ್ತಾರೋ ಅವ್ರನ್ನೆಲ್ಲ ಅಹೋರಾತ್ರ ಇಷ್ಟಪಡ್ತಿದ್ದ, ಹೊಗಳಿದ್ದ. ಆದ್ರೆ ತಪ್ಪು ಮಾಡಿದಾಗ ಬಿಟ್ಬಿಡ್ತಾರಾ? ಅಮ್ಮ ಮಗುಗೆ ಒಳ್ಳೇದು ಮಾಡಿದಾಗ ಮುತ್ತು ಕೊಡ್ತಾರೆ, ತಪ್ಪು ಮಾಡಿದಾಗ ಪೆಟ್ಟು ಕೊಡ್ತಾರೆ. ಹಂಗೆ ಅವನು ಇವಾಗ ಜೈಲಿಗೆ ಹೋಗಿ ತನ್ನ ಪಶ್ಚಾತ್ತಾಪ ಪಟ್ಟು ಇನ್ನು ಮುಂದೆ ತಪ್ಪು ಮಾಡಲ್ಲ ಅಂತ ಆಚೆ ಬಂದ್ರೆ ಬೆನ್ನು ಕೂಡ ತಟ್ಟಬಹುದು ನಾವು. ಹೀಗೆ ಮನುಷ್ಯ ಪರಿವರ್ತನೆ ಆಗೋದಕ್ಕೆ ಜಾಗ ಕೊಟ್ಟರು ಅಸಹ್ಯದವರೇ. ಕರ್ನಾಟಕ ಇಂಪ್ರೂವ್ ಮಾಡಲಿ ಅಂದ್ರೆ ಅಡ್ಡಡ್ಡ ಬಂದು ಕಸತ್ತರ ನಿಂತ್ಕೋತೀರಾ ನೀವು? ಯೋಗ್ಯತೆ ಇದ್ದಂಗೆ ಬದುಕಿ. ಆ ಮನುಷ್ಯ ಒಳ್ಳೆ ಸ್ಟೆಪ್ ಕೈಗೆ ತಗೊಂಡಿದ್ದಾನೆ. ಅವನು ತಪ್ಪು ಮಾಡಿದ್ರೆ ಎಡವಿ ಬೀಳ್ತಾನೆ. ಜೀವನ ಎಲ್ಲ ತಂತಿಯ ಮೇಲಿನ ನಡಿಗೆ, ಕೊನೆಯಲ್ಲೂ ಬೀಳ್ಬೋದು. ಯಾವುದೋ ಕೇಸಲ್ಲಿ ಹಂಗ್ ಮಾಡದಂತೆ ಹಂಗ್ ಮಾಡದಂತೆ ನಿಮ್ ಕಣ್ಣಿಗೆ ಸಿಕ್ಕಿದೆಯಾ? ಯೋಚನೆ ಮಾಡಿ ಮುಂದುವರಿರಿ. ಹೆಣ್ಣ ನಿಂದನೆ ಮಾಡಿದ್ರೆ ಏಯ್ ಹೆಣ್ಣ ನಿಂದಕ ಅಂತ ಹೇಳೋದ್ರಲ್ಲಿ ನಾವು, ನಮ್ಮ ಸ್ತ್ರೀ ರಕ್ಷಾ ಇದೆಯಲ್ಲ ಅದು ಯಾರು ಮಾಡಿದ್ರೂ ಬಿಡೋದಿಲ್ಲ. ಆ ಸ್ತ್ರೀ ರಕ್ಷಾ ಅದಕ್ಕೆ ಕಣ್ಣಿಗೆ ಬಟ್ಟೆ ಕಟ್ಟಿದೀವಿ. ಯಾರು ಮಾಡಿದ್ರು ಅವನು ಹೆಣ್ಣ ನಿಂದಕ ಅಂತ ಫೋಟೋ ಬಂದೇ ಬರುತ್ತೆ ತಪ್ಪು ಮಾಡಿದವ್ರಿಗೆ. ಇವೆಲ್ಲ ತಿಳ್ಕೊಳ್ಳಿ. ಬಾಯಿಗೆ ಬಂದಂಗೆ ಮಾತಾಡದೆ ಬೆಸ್ಟ್. ಥೂ, ಯೋಗ್ಯತೆ ಇದ್ರೆ ಕಸ ಗುಡಿಸಿರೋ. ದೊಡ್ಡವರು ಕಸ ಕುಡಿಸ್ತಿದ್ರೆ ಇನ್ನಷ್ಟು ಕಸ ಹಾಕ್ತೀರಾ ನೀವು? ಇವನ್ ಯಾರ ಮನಿಕಾತಿಲ್ವಾ ಅನ್ನಂತೆ ಇವ್ರಿಗೇನ ಕೇಳೋದಕ್ಕಂತ ಇದು ಆಪ್ಷನ್ ಇದು ಹಾಕೋದು, ಕಮೆಂಟ್ ಹಾಕೋದು. ಮುಂದೆ ಒಂದು ಕೆಲಸ ಮಾಡಿರು, ಈ ಕಮೆಂಟ್ ಸೆಕ್ಷನ್ನ ಫಸ್ಟು ಆಫ್ ಮಾಡೋಣ, ಅವಾಗ ಸರಿ ಹೋಗ್ಬಿಡ್ತಾರೆ. ಸುಮ್ಮನೆ ಕೇಳಬೇಕು, ಇಲ್ಲ ಬಿಟ್ಟು ಹೋಗ್ತಾ ಇರಬೇಕು. ಥೂ ಏಡಿಗಳಿಗೆ ಏನಪ್ಪ ಮಾಡೋದು? ಯಾವುದೇ ಹೋರಾಟಗಾರ, ನಿಮ್ಮ ಹೋರಾಟಗಾರರು ತಂತಿಯ ಮೇಲೆ ಕರೆಕ್ಟಾಗಿ ನಡೀತಾ ಇದ್ರಿ, ಎಡವಬೇಡಿ. ಹೆಣ್ಣ ನಿಂದನೆ ನಿಮ್ಮನ್ನ ಎಡವಿಸುತ್ತೆ. ಯಾವುದೇ ಕಾರಣಕ್ಕೂ ಈ ಹೋರಾಟದವರು ಹೆಣ್ಣ ನಿಂದನೆ. ಒಬ್ಬ ಇದ್ದಾನೆ ಅವನು, ಒಬ್ಬ ಅದು ಯಾವ ನೆಗೆಟಿವ್ ತುಂಬಾ ಬೇಜಾರಾಗುತ್ತೆ ಅವನು ಬಿಹೇವಿಯರ್. ಅವನೊಬ್ಬ ನೆಗೆಟಿವ್ ಕಿತಾಪತಿ. ಅವನು ಬಾಯಿ ಬಿಟ್ರೆ ಇದಂಗಪ್ಪ ಅದಂಗಪ್ಪ ಅದಂಗ ಆಗ್ಬಿಡುತ್ತಪ್ಪ, ಇದಿಂಗ ಹಿಂಗಾಗಿ ಹೋಗಪ್ಪ, ಇವ್ರು ಹಿಂಗೆ ಹಾಕಪ್ಪ, ಅವನ್ಯಾಕ ಜೂಜಾಡಿಸಿದ ಮಾತ್ರಕ್ಕೆ ಜಗತ್ತು ಹಾಳಾಗ್ಬಿಡ್ತಾ, ಅವನು ಎಷ್ಟು ಫಾಲೋವರ್ಸ್ ಇದಾರೆ, ಅವನು ಹೆಂಗ್ ಮಾಡ್ತಾನೆ, ಹಿಂಗೆಲ್ಲ ಮಾತಾಡೋದು ಎಲ್ಲ ಉಲ್ಟಾನೆ ಅವನ ಲೈಫಲ್ಲಿ. ಅವನಿಗೆ ತಲೆಯಲ್ಲಿ ಏನು ಏನು ಇದೆಯೋ ಇದು ಗೊತ್ತಿಲ್ಲ. ಹೋರಾಟಗಾರರು ಬೇಕೋ ದೇಶಕ್ಕೆ? ಸ್ವಾಮಿ ಈಗ ತಾನೇ ನಿಮ್ಮ ಆಡಿಯೋ ಕೇಳಿಸಿದೆ, ಕೇಳಿಲ್ವಾ ನೀವು? ಎಷ್ಟು ಅಸಹ್ಯ ನೋಡಿ. ಇವನು ಮಹೇಶ್ ಚಕ್ರವರ್ತಿ, ಇವನೊಂದು ಕ್ರಿಮಿಗಳ ತರ ನಡ್ಕೋತಾ ಇರೋರು. ಅಸಹ್ಯ. ದೇಶಭಕ್ತಿ ಅಂದ್ರೆ ಏನು ಅಂತ ಇವ್ರನ್ನೆಲ್ಲ ಮಗುಗೆ ಅನ್ನ ತಿನ್ನಿಸ್ದಂಗೆ ತಿನ್ನಿಸಿ ಹೇಳ್ಕೊಟ್ರು ಇವರು. ಅದೇನೋ ಅಂತಾರಲ್ಲ, ಯಾಕೆ ಇವ್ರ ಬಗ್ಗೆ ಮಾತಾಡೋದು? ಏಯ್ ಮುಖದ ಮೇಲೆ ಹೇಳ್ರ, ಯಾರಾದ್ರೂ ಹೆಣ್ಣ ನಿಂದನೆ ಮಾಡ್ತಾ ಇದ್ರೆ ಅವನು ಯಾವ ಮಂತ್ರಿ ಪದವಿಲಿರ್ಲಿ, ಉನ್ನತ ಸ್ಥಾನಮಾನದಲ್ಲಿ ಏಯ್ ಹೆಣ್ಣ ನಿಂದಕ ಅಂತ ಕಿರಿಚಿ. ಅವಾಗಲೇ ಸಮಾಜ ಸುಧಾರಣೆ ಆಗೋದು. ಹೆಣ್ಣ ನಿಂದಕ ಅಂತ ಕಿರಿಚಿ ಸರಿ ಹೋಗ್ಬಿಡುತ್ತೆ, ಎಲ್ಲ ಸರಿ ಹೋಗುತ್ತೆ. ಹೆಣ್ಣ ನಿಂದಕರ ದಂಡು ಕಟ್ಕೊಂಡಿದ್ದಾನೆ ಚಕ್ರವರ್ತಿ ಸೂಲಿ ಬೆಲೆ. ಅವನ ಹಿಂದೆ ಇರೋದೆಲ್ಲ ಹೆಣ್ಣ ನಿಂದಕರೆ ಅನ್ನೋ ತರ ಬಿಹೇವ್ ಮಾಡ್ತಾರೆ. ಬುದ್ಧಿ ಹೇಳೋಕೆ ಯೋಗ್ಯತೆ ಇರೋರು ಹಿಂಗೆ ಫಾಲೋ ಮಾಡ್ತಾ ಇದಾರೆ ಅಂದ್ರೆ ಅವ್ರಿಗೆ ಬುದ್ಧಿ ಹೇಳೋಕೆ ಯೋಗ್ಯತೆ ಇಲ್ಲದ ಮೇಲೆ ಯಾಕೋ ದಂಡು ಕಟ್ತೀರಿ? ಹೆಂಗಿರಬೇಕು ದಂಡು ಅಂದ್ರೆ? ಒಬ್ಬೊಬ್ಬೊಬ್ಬೊಬ್ಬೊಬ್ಬ ಹೆಣ್ಣ ನಿಂದನೆ ಮಾಡೋದು, ಹಿಂದೂ ಧರ್ಮ ಅಂತ ಹೇಳೋದು, ಆ ಧರ್ಮ ಅಂತ ಹೇಳೋದು, ಈ ಧರ್ಮ, ಯಾವ ಧರ್ಮನೂ ಹೇಳಿಕೊಟ್ಟಿಲ್ಲ ಹೆಣ್ಣ ನಿಂದನೆ. ಎಲ್ಲ ಧರ್ಮಗಳು ಫಸ್ಟ್ ಹೇಳಿದ್ದು ಹೆಣ್ಣ ರಕ್ಷಣೆ. ಯಾಕಂದ್ರೆ ನೀನು ಹುಟ್ಟೋ ಕ್ಷೇತ್ರನ ನೀನು ಕಾಪಾಡೋಕ್ಕಾಗದೆ ಇರೋನು, ಇನ್ನೇನು ಕಾಪಾಡ್ತೀಯ ಜೀವನದಲ್ಲಿ ಅಂತ. ನೀನು ಹುಟ್ಟೋ ಕ್ಷೇತ್ರ ಕಣೋ ಹೆಣ್ಣು ದೇವತೆ. ಹೆಣ್ಣು ದೇವರಿಲ್ಲದಿದ್ರೆ ನೀನು ಎಲ್ಲಿಂದ ಬರ್ತಿದ್ದೆ ಕತ್ತೆ? ನೀನು ಹುಟ್ಟುವ ಕ್ಷೇತ್ರವನ್ನೇ ನೀನು ನಿಂದಿಸಿದ ಮೇಲೆ ನೀನು ಬದುಕಿ ಏನು ಪ್ರಯೋಜನ ಅನ್ನೋ ಥರ ಅಸಹ್ಯ ಅಲ್ಲ ಅನ್ನೋದು. ನಿಮ್ಮ ಲಿಮಿಟ್ಸಲ್ಲಿರಲಿ. ಸೋಷಿಯಲ್ ಮೀಡಿಯಾದಲ್ಲಿ ಯೋಗ ಯೋಗ ಒಂದು ಒಂದು ಪತಿ ಪತ್ನಿ ಇಬ್ಬರು ಮಾತಾಡ್ಕೋತಾ ಇರ್ತಾರೆ. ಆಯಮ್ಮ ಅವನ್ನ ನಿಂದಿಸ್ತಾ ಇರ್ತಾಳೆ, ಅವನು ಆಯಮ್ಮನ ನಿಂದಿಸ್ತಾ ಇರ್ತಾನೆ. ಆ ಟೈಮಲ್ಲಿ ಹೋಗ್ಬಿಟ್ಟು ಹಿಂಗೆಲ್ಲ ಮಾತಾಡಿ ನಾನು ಅಡ್ಡ ಹೋಗ್ಬಿಟ್ಟಿದ್ದೀವಿ. ಆದರೆ ಸಾಮಾಜಿಕ ಜಾಲತಾಣದಲ್ಲಿ ನೂರಾರು ಜನರ ಮಧ್ಯೆ ಸಭ್ಯತೆ ಸೌಜನ್ಯವಿಲ್ಲದೆ ಸಿಕ್ಕ ಸಿಕ್ಕವರನ್ನೆಲ್ಲ ಹೆಣ್ಣ ನಿಂದನೆ ಮಾಡ್ತಿರಲ್ಲ, ಏನಿದು ಅಸಹ್ಯ. ಅದು ಯಾರೇ ಮಾಡಿರಲಿ ಅಹೋರಾತ್ರನ ಕಡೆಯಿಂದ ಧಿಕ್ಕಾರ ಧಿಕ್ಕಾರ ಧಿಕ್ಕಾರ. ಮುಲಾಜೆ ಇಲ್ಲ, ಯಾವನ್ ಬೇಕಾಗಿಲ್ಲ ಅಹೋರಾತ್ರನಿಗೆ. ಒಬ್ಬಂಟಿ ಇವನು, ನೀವು ಒಬ್ಬಂಟಿ ಹುಲಿಗಳಾಗಿ. ಧನ್ಯವಾದ ಅಹೋರಾತ್ರ.